ಮಹಾಮಾರಿ ಕೊರೋನಾ ಹೊಡೆತಕ್ಕೆ ಸಿಲುಕಿ ಇಡೀ ದೇಶವೇ ಅಲ್ಲೋಲ ಕಲ್ಲಲವಾಗಿದ್ದು ದುಡಿಯುವ ದಕ್ಕೂ ಕೆಲಸವಿಲ್ಲದೆ ಜನ ಪರದಾಡುವಂತಾಗಿದೆ. ಇಲ್ಲೊಬ್ಬ ಆಟೋ ಚಾಲಕ ತನ್ನ ಆಟೋವನ್ನ ಹಣ್ಣಿನ ಅಂಗಡಿ ಮಾಡಿಕೊಂಡು ಪೆಟ್ರೋಲ್ ರೇಟ್ 100ರ ಗಡಿ ದಾಟಿದ್ದಕ್ಕೆ ಪೆಟ್ರೋಲ್ ಹಾಕದೆ ರಸ್ತೆ ಮೇಲೆ ತಳ್ಳಿಕೊಂಡು ವ್ಯಾಪಾರ ಮಾಡುತ್ತಿದ್ದಾನೆ. ಇವರೇ ಸನೀಪ್ ಸಾಡೆಸಾಬ್ ಕಲಕೇರಿ ಉಂಡರಗಿ ಬಸ್ ನಿಲ್ದಾಣ ನಾರಹಳ್ಳಿ ಮತ್ತು ಕ್ರಾಸ್ ಕೊಪ್ಪಳ ಕ್ರಾಸ್ ಬೀದಿ ಬೀದಿಯಲ್ಲಿ ವಾಹನ ತಳ್ಳಿಕೊಂಡು ವ್ಯಾಪಾರ ಅದರಲ್ಲೂ ಆಟೋ ಓಡಿಸಿದ ಕೈ ಕೆಲವು ಸಲ ಹಣ್ಣು ಕೆಟ್ಟು ಕೊಳೆತು ಮಾಲ್ ಖರೀದಿ ಮಾಡಿದ ಹಣವೂ ಬರದೆ ಆ ಕಡೆ ಕೊಳೆಯುವ ಹಣ್ಣನ್ನು ಉಳಿಸಿಕೊಳ್ಳಲು ಆಗದೆ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ರೀತಿಯಾಗಿ ರಸ್ತೆ ಮೇಲೆ ದೂಕುವ ಬಂಡಿಯಲ್ಲಿ ತರಕಾರಿ ಮಾರುವ ತನ್ನ ಅಳಲನ್ನು ತೋಡಿಕೊಂಡಿದ್ದು, ನಾನು ಇದಕ್ಕೆ ಹಣ ಕೊಟ್ಟು ತಗೊಂಡು ಬಂದಿದ್ದೀನಿ, ಆದರೆ ಮಾರಾಟ ಆಗದೆ ಒಣಗಿ ಹೋಗುತ್ತಾ ಇದೆ, ಇನ್ನು ತರಕಾರಿಯೊಂದು ಕೈ ಸುಟ್ಟುಕೊಂಡು ಬರಿಗೈಯಲ್ಲಿ ಮನೆಗೆ ಹೋಗಬೇಕಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶೇಖರ್ ಗೌಡ ಕೂಡ ಮಾತನಾಡಿದ್ದು, ನಮ್ಮ ಶಿರಹಟ್ಟಿಯ ಶಾಸಕರು ಇತ್ತ ಕಡೆ ಬರ್ತಾ ಇಲ್ಲ, ಈ ಕಡೆ ಜನರ ಕಷ್ಟ ನೋಡೋರು ಯಾರೂ ಇಲ್ಲದಂತಾಗಿದೆ ಎಂದು ಉಡಚಪ್ಪ ತಿಗರಿ ನಮ್ಮ ರಿಪೋರ್ಟರ್ ಹತ್ತಿರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಲಾಕ್ಡೌನ್ ಆಗಿ ಅಂತ ಅಂತ ದಂಧೆ ಎಲ್ಲ ಅಂತ ಅನ್ಪಂದ್ರೆ ಏನು ಸರಿ ಆಗ್ಲಿರ್ತಿ, ಅದು ಮಾಡಕ್ಕಂತ ಅನ್ಪ ಪರ್ಮಿಷನ್ ಇಲ್ಲ. ಈಗ ಇದು ಇಟ್ಟು ಮಾಡಿದ್ರಪ್ಪ ಏನೋ ಒಂದು ಸ್ವಲ್ಪ ಅನ್ಪ ಬದುಕ್ತೀವಿ ಅಂತ ಇದು ಮಾಡಕತ್ತಿ. ಇದು ಹಸಿ ದಂಧೆ, ಒಮ್ಮೆ ಹಂಗಾಗತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಅನುಭವ ಇಲ್ಲ, ಒಮ್ಮೆಗೆ ಇದನ್ನ ಈ ತರ ತಗೊಂಡು ಇದನ್ನ ಮಾಡೋದ್ರಿಂದ ನಿಮಗೆ ಲಾಸ್ ಇದಾಗುತ್ತೆ? ಅದಕ್ಕೆ ಅನುಭವ ಪ್ರಶ್ನೆ ಇಲ್ಲರಿ, ನಾಡ್ದಾಗ ಅನುಭವ ಆಗ್ತೈತಿ, ಇದು ಏನು ದೊಡ್ಡ ಪ್ರಶ್ನೆ ಅಲ್ಲ. ಈಗ ಏನಾಗತ್ತೆ ರೀ, ಮಾಲ್ ತಂದಿರ್ತೀವಿ ಸಾಹೇಬ್ರೆ, ಎರಡು ತಾಸು ಮೂರು ತಾಸು ಟೈಮ್ ಕೊಡ್ತೀರಿ, ಎರಡು ತಾಸು ಮೂರು ತಾಸು ಟೈಮ್ನೊಳಗೆ ಅಂತ ಅನ್ಪ ಇದೆಲ್ಲ ಅಂತ ಅನ್ಪ ಮಾಲ್ ಮಾರಂಗಿಲ್ಲ, ಇದು ಉಳಿತು ಸರ್, ಇದು ಅನ್ನಿಸ್ತು ಸರ್, ಹಿಂಗಾಗುತ್ತೆ. ನಾನು ದುಡ್ಡು ಕೊಟ್ಟು ತೊಗೊಂಬಂದಿನಿ, 5 ರೂಪಾಯಿ ಕೊಟ್ಟು ನಾನು ತೊಗೊಂಬಂದಿನಿ, 6 ರೂಪಾಯಿಗಂತ ನಾ ಮಾರ್ತೀನಿ, 1 ರೂಪಾಯಿ ಮೇಲೆ ಲಾಭ, 1 ರೂಪಾಯಿ ಇದು ಹಿಂಗೆ ಬಾಳಿದ್ಕೊಳ್ಳೆ ಅಂತ ಜನ ಒಟ್ಟು 5 ರೂಪಾಯಿ ಕೊಡ್ತೇನೆ ತೊಳಾದು ಬೇಡಪ್ಪ, ಸರಿ ಇಲ್ಲ. ಹೌದು, ಪರಿಸ್ಥಿತಿ ಏನಾಗುತ್ತೆ ಹೇಳಿ ಸರ್, ಎಲ್ಲ ಕಷ್ಟಕರ ಜೀವನ, ಮಧ್ಯಮ ತರಗತಿ ಮಂದಿಗೆ ಭಾಳ ಕಷ್ಟ, ಶ್ರೀಮಂತರು ಶ್ರೀಮಂತರಾಗುತ್ತೆ, ಬಡವ್ರು ಬಡವ್ರು ಅಂತ. ಅದು ಹಿಂದಕ್ಕೆ ಒಂದು ಗಾದೆ ಐತೆ ಸರ್, ಗಟ್ಟಿ ಇದ್ದಿದ್ದು ಉಳಿತೈತಿ, ಜೋಳದ್ದು ಹಾರ್ತೈತಿ ಅಂತ ಅನ್ನುವಂಥ ಮಾತು ಅದು ನಿಜ ಸತ್ಯನ, ಗಟ್ಟಿ ಇದ್ದು ಗಟ್ಟಿಯಾಗಿ ಉಳಿತೈತಿ. ಈಗ ನಾವು ಜೋಳದೀವಿ, ನಾವು ಹಾರಿ ಚಾಲ್ತಿ ಇಲ್ಲ ಸರ್, ಆಮೇಲೆ ಪರ್ಮಿಷನು ಕಮ್ಮಿ ಇದೆ, ಆಮೇಲೆ ಈಗ ಆಟೋನೂ ನಡೆಯುವಲ್ಲ ಏನು, ಮತ್ತು ಉಪಜನಕ್ಕೋಸ್ಕರ ಮತ್ತು ಆಟೋ ಹಿಂದಲ್ದೆಲ್ಲ ಹಾರಿಸಿ ಮತ್ತು ಏನೋ ಒಂದು ಹಣ್ಣು ಹಂಪ ಮಾಡ್ಕೊಂಡು ಜೀವನ ಮಾಡಬೇಕು. ಏನು ವ್ಯಾಪಾರ ಹೆಂಗೆ ಆಗುತ್ತೆ? ಆಗುತ್ತಾ? ಐತೆ ರೀ, ನಾರ್ಮಲ್ ಐತೆ ರೀ, ಏನು ಒಂದು 100-150 ರೂಪಾಯಿ ಉಳಿತೈತೆ ಸರ್, ಆಟೋಗ ಜೀವನ ನಡೆಸ್ತೀವಿ. ಮುಂಚೆ ನೀವು ಆಟೋ ಓಡಿಸ್ಬೇಕಾದ್ರೆ ಎಷ್ಟು ಅವಾಗ ಎಷ್ಟು ಸಂಪಾದನೆ ಮಾಡ್ತಿದ್ರಿ? ಅವಾಗ ಇದು ಲಾಕ್ಡೌನ್ ಆಗಿ ಮುಂಚೆ ಒಂದು 250-300 ರೂಪಾಯಿ ದುಡ್ತಿದ್ವಿ, ಈಗ ಅದೆಲ್ಲ ಇಲ್ಲದ್ರಿಂದ ಮತ್ತೆ ಏನು ಮಾಡೋಕ್ಕಂತ ಈ ಥರ ಮಾಡಿದ್ರಿಂದ ಒಂದು 100-150 ರೂಪಾಯಿ ಹಂಗೋ ಒಂದು ಸ್ನೇಹಿತರಲ್ಲಿಂದ ಒಬ್ಬರಲ್ಲಿಬ್ಬರಿಂದ ನಮ್ಗೆ ಅಟ್ಯಾಚ್ಮೆಂಟ್ ಆಗಿ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತಂದು ಭಾಳ ಸಹಕಾರ ಮಾಡಿ ಅವರು ಕೂಡ ಸ್ವಲ್ಪ ಈಗ ಲಾಭ ಅನ್ನೋಕ್ಕಿಂತ ಲಾಸ್ನೂ ಇದೆ ಸರ್ ಇದ್ರಾಗ, ಮತ್ತು ಅದ್ರಾಗೂ ಮಾಡ್ಕೊಂಡು ಹೋಗ್ತೀವಿ ಸರ್, ಏನು ಅನ್ನೋದು ನಮ್ಗೆ ಅರ್ಥ ಆಗ್ಲಾರ್ದಂಗೆ ಆಗ್ಬಿಡುತ್ತೆ ಸರ್, ಹೆಂಗೋ ಒಂದು ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಲಾಕ್ಡೌನಿಂದ ಸುಧಾರಣೆ ಆಗಿದೆ ಬಿಟ್ಟಿದೆ ಗೊತ್ತಿಲ್ಲ, ಗಗನಕ್ಕೇರಿದೆ, ಎಲ್ಲ ವ್ಯಾಪಾರಸ್ಥರಿಗೂ ಹೊಡೆದು ಬಿಡ್ತಾ ಇದೆ, ಜನರಿಗೆ ಸಾಮಾನ್ಯ ಜನಕ್ಕೆ ತುಂಬ ಹೊಡೆದು ಬಿಡ್ತಾ ಇದೆ. ಆಮೇಲೆ ನಮ್ಮ ಶಾಸಕರಾದ ರಾಮಣ್ಣ ಲಮ್ಮಣ್ಣವರು ಮುಂಡ್ರಿ ಕಡೆ ತಲೆನೇ ಹಾಕ್ತಾ ಇಲ್ಲ, ಬರೀ ಶಿರಟ್ಟಿ ಲಕ್ಷ್ಮೇಶ್ವರ ಅನ್ನೋದ್ರಲ್ಲೇ ಇದ್ದಾರೆ. ನಾವು BJP ಕಾರ್ಯಕರ್ತರು, ಆದರೆ ನಾವು ವಿಚಾರ ಮಾಡ್ತಾ ಇರೋದು ನಮ್ಮ ಸಾಮಾನ್ಯ ವರ್ಗದ ಜನಗಳು ಹೆಂಗೆ ಜೀವನ ಮಾಡ್ತಾರೆ, ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇದೆ, ಅವ್ರಿಗೆಲ್ಲ ಇವರು ನೋಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮದು ಒಂದು ಇದು. ನಮ್ಮ ಸರ್ಕಾರದ ಮೇಲೆ ಜನಕ್ಕೆ ಅಭಿಪ್ರಾಯ, ತಪ್ಪು ಅಭಿಪ್ರಾಯ ಹುಡ್ತಾ ಇದೆ ಜನಕ್ಕೆ, ಯಾಕಂದರೆ 160 ರೂಪಾಯಿ 50 ರೂಪಾಯಿ ಎಣ್ಣೆ ರೇಟು, ತಿನ್ನೋ ಹಣ್ಣೆ ಎಣ್ಣೆ ರೇಟನ್ನ ಈ ಥರ ಆದರೆ ಮನುಷ್ಯ ಜೀವನ ಮಾಡೋದು ಹೆಂಗೆ, ಎಲ್ಲ ಗಗನಕ್ಕೇರಿದೆ. ಆಮೇಲೆ ಈ ಥರ ಉಪಜೀವನ ನೋಡಿರಿ, ಹೊಸ ಹೊಸದು ಜೀವನ ಮಾಡಕೊಡ್ತಾರೆ, ಇದ್ರ ಲಾಸ್ ಅವ್ರು ಅವ್ರು ಕಟ್ಟೋದು ಹೆಂಗೆ. ಆಮೇಲೆ ಎಲ್ಲ ಬ್ಯಾಂಕ್ನವ್ರು ಯಾರೂ ತಡ್ಕೊಳಲ್ಲ, ಬ್ಯಾಂಕ್ನವ್ರು ಬ್ಯಾಂಕ್ ಬಡ್ಡಿ ಸಾಲ ಎಲ್ಲ ತೊಗೊಂಡಿರ್ತಾರೆ, ಅಲ್ಲಿ ಸಾಲ ಮಾಡಿರ್ತಾರೆ, ಅವ್ರು ಕಟ್ಟಲೇಬೇಕು, ಪ್ರತಿಯೊಬ್ಬರಿಗೂ ಕಟ್ಟಬೇಕು, ಕಟ್ಟಲಾರ್ದು ಯಾವುದೂ ಇಲ್ಲ ಎಲ್ಲರೂ. ಮತ್ತು ಅವ್ರ ಜವಾಬ್ದಾರಿ ಮೇಲೆ ಇವ್ರಿಗೆ ವ್ಯಾಪಾರಕ್ಕಂತ ಇಷ್ಟು ಗುಂಪು ಗಿಂಪು ಅಂತ ಮಾಡಿದ್ರೆ ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡು ವ್ಯಾಪಾರ ಮಾಡ್ತಾರೆ, ಇದು ಲಾಸ್ ಆಗ್ತಾ ಇದೆ. ಇಂಥವೆಲ್ಲ ಲಾಸ್ ಆದಾಗ ಮನೆ ಆಗುತ್ತೆ, ಅದಕ್ಕೆ ನಮ್ಮ ಶಾಸಕರಾದವರು ತಿಳಿಸ್ಬೇಕು ಮೇಲ್ಗಡೆ ಯಡಿಯೂರಪ್ಪನವ್ರಿಗೆ ತಿಳಿಸಿ, ಈ ಥರ ಜನಸಾಮಾನ್ಯರಿಗೆ ಇಷ್ಟ ಆಗಿದೆ, ನಮ್ಮ ಮುಂಡ್ರಿ ಕ್ಷೇತ್ರಕ್ಕೆ ಅನುದಾನಕ್ಕೆ ವ್ಯವಸ್ಥೆ ಮಾಡಬೇಕು. ಹೋದ ಸತೆ SS ಪಟೇಲ್ನಾಗಿದ್ದಾಗ ರವಿ ಬೆಟ್ಗೇರಿಯವರು ಅಲ್ಲೇ ಸ್ವಲ್ಪ ಊಟದ ಕಿಟ್ಗಳನ್ನ ನೀಡಿದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಉಡಚಪ್ಪ ತಿಗರಿ, ಮುಂಡರಗಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ Dr. N. Prashant Rao.
Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.